ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಈ ವರ್ಷದ ಮೊದಲ ಮಳೆ ಇದು. ನಾನು ವೀಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗ್ತಾ ಇರೋದ್ರಿಂದ ದಯವಿಟ್ಟು ಯಾರೂ ಏನೂ ಅನ್ಕೋಬೇಡಿ. ಮಳೆ ಬರೋ ದಿನ ವೀಡಿಯೋ ಮಾಡಿದ್ದೀನಿ, ನಿಮಗೆ ಹಾಕೋದು ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಮಳೆ ಬಂತು, ಗುಡುಗು ಮಿಂಚು ಬಂತು ಅಂದರೆ ನಾವೆಲ್ಲ ಬಂದು ರೂಮ್ ಒಳಗೆ ಬಂದು ಮಂಚದಡಿಗಡೆ ಕೂತ್ಕೊಳ್ಳೋ ಪದ್ಧತಿ ನಮ್ಮ ಮನೆಯಲ್ಲಿದೆ. ಯಾಕಂದರೆ ತುಂಬ ನಾನಂತೂ ಗುಡುಗು ಮಿಂಚಿಗೆ ನಾನು ಅಮ್ಮ ಇಬ್ಬರು ಹೆದರ್ತೀವಿ. ಅಮ್ಮ ಒಬ್ಬರೇ ಇದ್ದರೆ ದೇವ್ರ ಕೊನೆ ಒಳಗೆ ಕುತ್ಕೊತಾರಂತ ಅಲ್ಲೇನು ಕಾಣೋದಿಲ್ಲ. ಹಾಗೇ ಮಳೆ ಬರ್ತಾ ಇತ್ತಲ್ವ, ಅಮ್ಮ ಟೀ ಮಾಡಿದ್ರು ಶ್ರೇಯುಗೆ ಅಂತ. ನಂಗೆ ಟೀ ಬೇಡ ಅಂತ ಅಂದೆ. ಶ್ರೇಯು ಟೀ ಮತ್ತು ಹಪ್ಪಳ ತಿಂತಾ ಇದ್ದಾನೆ. ಹಾಗೇ ಅವನಿಗೆ ಸಂಜೆ ಆದ ತಕ್ಷಣ ಏನಾದರೂ ತಿನ್ನಬೇಕು ಅನ್ನೋ ಒಂದೊಂದು ತುಡ ಬರುತ್ತೆ. ಅದಕ್ಕೆ ಅಮ್ಮನ ಹತ್ರ ಜಗಳ ಮಾಡಿ ಆ ಥರ ಮಳೆ ಗುಡುಗಲ್ಲೂ ಆಲೂಗಡ್ಡೆನ ಕರೆಸ್ಕೊತಾ ಇದ್ದಾನೆ. ಮಳೆ ಎಲ್ಲ ಕಮ್ಮಿ ಆಯಿತು. ನಮ್ಮದು ಇವತ್ತು ಹಪ್ಪಳ ಹೊಯ್ಯೋ ಪ್ರೋಗ್ರಾಮ್ ಇತ್ತು, ಅದು ನಮ್ಮದು ಕ್ಯಾನ್ಸಲ್ ಆಯಿತು. ಯಾಕಂದರೆ ಸಂಜೆ ಮಳೆ ಬಂತಲ್ವ, ಹಾಗಾಗಿ ಸಂಡಿಗೆನಾದರೂ ಮಾಡ್ಕೊಬಿಡೋಣ ಅಮ್ಮ ಅಂತ ಹೇಳಿ ಸಂಡಿಗೆಗೆ ರೆಡಿ ಮಾಡಿದರು ಅಮ್ಮ ಎಲ್ಲ. ಇದು ಎರಡು ಸೇರಷ್ಟು ಸಂಡಿಗೆಗೆ ನೆನೆಸಿದ್ರಂತೆ. ಅದಕ್ಕೆ ನೀರಿಟ್ಟಿದ್ದಾರೆ. ಒಂದಕ್ಕೆ 4-5 ನೀರನ್ನು ಇಟ್ಕೊಬೇಕು. ಅದು ಚೆನ್ನಾಗಿ ಕುದಿಬೇಕು. ಕುದ್ದ ನಂತರ ರವೆನ ನಮ್ಮಲ್ಲಿ 3 ನೆನೆಸಿಡ್ತೀವಿ. ದಿನ ನೀರನ್ನ ಬದಲಾಯಿಸ್ತೀವಿ. ಆ ನಂತರ ಕೊನೆಗೆ ಒಂದಿನ 3 ಈ ಥರ ನೀರು ಚೆನ್ನಾಗಿ ಕುದ್ದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ರವೆನ ಹಾಕಿ ಕೈಯಾಡ್ತಾ ಬರ್ತೀವಿ. ಇದು ಅಳತೆ ಅಂದಾಜು ನಂಗೆ ಖಂಡಿತ ಗೊತ್ತಿಲ್ಲ, ಅಮ್ಮ ಮಾಡ್ತಾರಷ್ಟೇ. ನನಗೆ ಸಂಡಿಗೆ ಒಂದು ಮಾಡೋದಕ್ಕೆ ಬರೋದಿಲ್ಲ, ಬಾಕಿ ಎಲ್ಲದು ನಾನು ಮಾಡ್ತೀನಿ. ಸಂಡಿಗೆ ಒಂದು ನನಗೆ ಬರೋದಿಲ್ಲ. ಇದು ಈ ಸಂಡಿಗೆ ನನಗೆ ಅಂತ ಮಾಡ್ತಾ ಇದ್ದಾರೆ, ಇನ್ನೊಂದು ಸಲ ಮಾಡಿದಾಗ ಅಮ್ಮಂಗೆ ಅಂತೇಳಿ. ನಾವಿಬ್ಬರು ಹಾಗೆ ಮಾಡ್ಕೊಳ್ಳೋದು, ಒಬ್ರಿಗೊಂದ್ಸಲ ಒಬ್ರಿಗೊಂದ್ಸಲ ಅಂತೇಳಿ. ನಮಗೆ ಕೆಲಸದವರೆಲ್ಲ ಊಟಕ್ಕೆ ಇರ್ತಾರಲ್ವ ಕೊನೆ ಕೊಯ್ಲಲ್ಲಿ, ಹಾಗಾಗಿ ನಾನು ಸ್ವಲ್ಪ ಸಂಡಿಗೆನ ಜಾಸ್ತಿ ಮಾಡಿಸ್ಕೊತೀನಿ. ನಂಗೆ ಇಷ್ಟು ಸಾಕಾಗೋದಿಲ್ಲ ಅಂತ ಅಂದ್ಕೊಂಡೆ. ಯಾಕಂದರೆ ಮಾಡಿದ್ಮೇಲೆ ಒಣಗಿದ್ಮೇಲೆ ಒಂದು ಸ್ವಲ್ಪನೇ ಆಯಿತು. ಇದು ಚೆನ್ನಾಗಿ ಬೇಯಬೇಕಂತೆ. ಇದನ್ನು ಹಿಂದಿನ ದಿನವೇ ಮಾಡಿ ಇಟ್ಕೊತೀವಿ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಚಕ್ಲಿ ಒಳ್ಳಲ್ಲಿ ಬಿಡ್ತೀವಿ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಇದು ಸ್ವಲ್ಪ ಸಣ್ಣ ಉರಿ ಮಾಡಿ ಇದನ್ನು ಚೆನ್ನಾಗಿ ಬೇಯಿಸಿದ್ರೆ ಎಳೆ ಕಟ್ಟಾಗೋದಿಲ್ಲ ಅಂತ ಅಮ್ಮ ಹೇಳ್ತಾರೆ. ಇದೆಲ್ಲ ಏನು ಗೊತ್ತಾ, ತುಂಬ ಹದ ಕೈಗೆ ಸಿಕ್ಕರೆ ಸೈ, ಕಲಿಯದೇ ಇರೋಂಥದ್ದೇನೂ ಇಲ್ಲ. ನೋಡೋಣ, ಒಂದು ಸಲ ಮಾಡಿ ಒಂದು ಲೋಟದಷ್ಟು ಹಾಳಾದರೂ ಆಗಲಿ, ಆದರೆ ಕಲಿಬೇಕು ಅನ್ನೋದು ಹಠ ಕೂಡ ಇದೆ ನನಗೆ. ನೆಕ್ಸ್ಟ್ ಸಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇದು ನೆಕ್ಸ್ಟ್ ಡೇ, ಮಳೆ ಎಲ್ಲ ಬಂದು ಕಮ್ಮಿ ಆಯಿತು. ಸಂಜೆನೇ ನಾವು ಹೊಯ್ಯೋದಕ್ಕೆ ಕೂರಬೇಕು ಅಂದ್ಕೊಂಡಿದ್ವಿ, ಹೊಯ್ಯೋದಕ್ಕೆ ಆಗಲಿಲ್ಲ, ಮಳೆ ಗುಡುಗು ಎಲ್ಲ ಹೇಳ್ತಲ್ಲ. ಹಾಗಾಗಿ ಏನು ಮಾಡ್ತಾರೆ ಅಂದರೆ, ಶಿವರಾತ್ರಿ ಹಾಗೆ ಯುಗಾದಿ ಒಳಗಡೆ ಮಾಡಿಕೊಂಡ್ರೆ ಹಪ್ಪಳ ಚೆನ್ನಾಗಾಗುತ್ತೆ ಅಂತ ಅದೊಂದು ವಾಡಿಕೆ ಇದೆ. ಅಮ್ಮನ ಹಪ್ಪಳ ಆಯಿತು ಶಿವರಾತ್ರಿ ಒಳಗೇ, ಆದರೆ ವಿಡಿಯೋ ಶಿವರಾತ್ರಿ ಆದಮೇಲೆ ಪೋಸ್ಟ್ ಆಯಿತು ಅಷ್ಟೇ. ನಂದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ನೆನ್ನೆ ಸ್ವಲ್ಪ ಮಳೆ ಕೂಡ ಬಂತು. ನೋಡಿ, ಹಿಂದಿನ ಕಾಲದವರು ಎಷ್ಟು ಬುದ್ಧಿವಂತರು ಅಂತ, ಆ ಟೈಮಲ್ಲಿ ಅದನ್ನು ಮಾಡ್ಕೋಬೇಕು ಅನ್ನೋದನ್ನು ಮಾಡಿರ್ತಾರೆ. ಹಾಗಾಗಿ ನನಗೆ ಆ ಹಳೆ ಪದ್ಧತಿಗಳೇ ಸ್ವಲ್ಪ ಇಷ್ಟ ಆಗುತ್ತೆ. ನಾವು 2 ಎದ್ವಿ, ಎದ್ದುಬಿಟ್ಟು ಈಗ ಹಪ್ಪಳನ ಹೊಯ್ತಾ ಇದ್ದೀವಿ. ನಿಜ ಹೇಳ್ತೀನಿ, ನಾವು ಇನ್ನೂ ಈ ಟೈಮಿಗೇ ಎದ್ದು ಹಪ್ಪಳ ಹೊಯ್ಬೇಕು ಅಂತ ನಾನು ಅಮ್ಮ ಡಿಸೈಡ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಇಯರ್ ತುಂಬ ಜನ ಹೇಳ್ತಾ ಇದ್ರು ಹಪ್ಪಳ ಹೊಯ್ಯೋದು ಅಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿ. ಮತ್ತು ಎಲ್ಲೋ ಸಿಗುತ್ತೆ ಅಂತ ಕೂಡ ಒಬ್ರು ಹೇಳಿದ್ರು, ಶಿಕಾರಿಪುರದಲ್ಲೋ ಶಿರಾಳಕೊಪ್ಪದಲ್ಲೋ ಸಿಗುತ್ತೆ, 6 ಒಂದು ಹಪ್ಪಳ ಅಂತ ಕೂಡ ಹೇಳಿದ್ರು. ನಮಗೇನು ಗೊತ್ತಾ, ಉಪ್ಪು ಹುಳಿ ಖಾರ ನನಗೆ ಕಟ್ಟಗಿರಬೇಕು ಅಂತ, ಆ ಥರ ಇದ್ದರೆ ಮಾತ್ರ ನಂಗೆ ಹಪ್ಪಳ ಇಷ್ಟ ಆಗುತ್ತೆ. ನಾನು ಚಪ್ಪೆ ಚಪ್ಪೆ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ನನಗೆ ಸ್ವಲ್ಪ ನಾನು ಮಾಡ್ಕೊಂಡಿರೋ ಹಪ್ಪಳನೇ ನಂಗೆ ಇಷ್ಟ ಆಗುತ್ತೆ. ನಾನು ನನ್ನ ಹಪ್ಪಳ ಮಾಡಬೇಕಿದ್ರೆ ಅಮ್ಮ ಯಾವುದಕ್ಕೂ ಬರೋದಿಲ್ಲ, ನಿಂಗೆ ಹೆಂಗೆ ಬೇಕೋ ಹಂಗೆ ಹಾಕೋ ಅಂತ ಹೇಳ್ತಾರೆ. ಅವ್ರ ಹಪ್ಪಳ ಮಾಡಬೇಕಿದ್ರೆ ಮಾತ್ರ ಸ್ವಲ್ಪ ಚಪ್ಪೆ ಮಾಡೋ ಅಂತ ಇರ್ತಾರೆ. ಹಪ್ಪಳದ್ದು ಹದ ಸ್ವಲ್ಪ ನಂದೇನೆ, ಸಂಡಿಗೆ ಹದ ಅಮ್ಮಂದು. ಏನಾಯಿತು ಗೊತ್ತಾ, ನಿನ್ನೆ ಮಳೆ ಬಂತ ಸಂಜೆ. ವಿಡಿಯೋ ಯಾವಾಗ ಹಾಕ್ತಾನೋ ಗೊತ್ತಿಲ್ಲ. ಆಮೇಲೆ ಮತ್ತೆ ಅದಕ್ಕೊಂದು ನೆಗೆಟಿವ್ ಕಮೆಂಟ್ ಹಾಕಬೇಡಿ, ವಿಡಿಯೋ ಲೇಟಾಗಿ ಬರುತ್ತೆ. ಮಳೆ ಬಂದು ಒಂದು 8 ಇಲ್ಲ 10 ಆದ ನಂತರ ವಿಡಿಯೋ ಬರಬಹುದೇನೋ ಗೊತ್ತಿಲ್ಲ.
ಯಾಕಂದರೆ ವೀಡಿಯೋ ಮಾಡೋಕ್ಕೆ ಹೆದರಿಕೆ ಆಗೋ ಥರ ಆಗಿದೆ. ಕರೆಂಟ್ ಇಲ್ಲ ಮನೇಲಿ, ಕರೆಂಟ್ ಮನೇಲಲ್ಲ ಇಡೀ ಊರಲ್ಲೇ ಕರೆಂಟ್ ಇಲ್ಲ. ನಿನ್ನೆ ಗುಡುಗು ಮಿಂಚು ಮಳೆ ಬಂತಲ್ಲ, ಹಾಗಾಗಿ ಕರೆಂಟು ತೆಗ್ದಿದ್ದಾರೆ. ನಾವೇನು ಮಾಡಿದ್ವಿ, ಯು ಪಿ ಎಸ್ ಆಫ್ ಮಾಡ್ಕೊಂಡ್ವಿ. ನಿನ್ನೆ ಹಪ್ಪಳ ಹೊಯ್ಯೋದಾಗಿತ್ತು, ಸಂಜೆ ಯಾಕೋ ನಂಗೆ ಹೊಯ್ಬೇಕು ಅಂತ ಅನಿಸ್ಲಿಲ್ಲ. ಅನಿಸ್ಲಿಲ್ಲ ಅಂದರೆ ನಾನು ಗೇರ್ ಬೀಜಾರ್ಸಕ್ಕೆ ಹೋದಾಗ ಕಾಲು ಒಂಚೂರು ಟ್ವಿಸ್ಟ್ ಆದಂಗಾಗಿ ಇಲ್ಲಿ ದಪ್ಪ ಆಗಿಬಿಟ್ಟಿದೆ ಗಂಟು ಹತ್ರ. ಅದು ಒಂಚೂರು ಒಂದು ಸಣ್ಣ ಬೆಡ್ಶೀಟ್ ತಾಗಿದ್ರೂ ಕಾಲು ತುಂಬ ನೋವಾಗುತ್ತೆ. ಇವಾಗ ಒಂಚೂರು ಪರವಾಗಿಲ್ಲ, ಕಡಿಮೆ ಆಗಿದೆ. ಆಮೇಲೆ ನಿನ್ನೆ ಯಾಕೋ ನಂಗೆ ಹಪ್ಪಳ ಹೊಯ್ಬೇಕು ಅಂತ ಅನ್ನಿಸ್ಲೇ ಇಲ್ಲ. ಆಮೇಲೆ ಸಂಡಿಗೆ ಬೇರೆ ಮಾಡೋದಿತ್ತಾ, ಯಾಕೋ ಬೇಡಮ್ಮ ನಾಳೆನೇ ಹೊಯ್ಯೋಣ ಅಂತ ಅಂದ್ಕೊಂಡು ಮಲಗಿದ್ವಿ. ಅದು ಮಲಗಿದ್ವಿ ಅಂದರೆ ಗುಡುಗು ಮಿಂಚು ಎಲ್ಲ ಹೇಳ್ತು, ಮಳೆನೂ ಸಖತ್ತಾಗಿ ಬಂತು. ಒಂದು 3 ಗಂಟೆ ಚೆನ್ನಾಗಿ ಮಳೆ ಬಂತು. ನಮ್ಮೂರಲ್ಲೂ ತುಂಬ ಚೆನ್ನಾಗಿ ಬಂತಂತೆ, 2 ಸಲ ಮಳೆ ಬಂತು ಅಂತ ಹೇಳ್ತಾಯಿದ್ರು ನಮ್ಮನೆಯವರು. ನಮಗಿಲ್ಲಿ 1 ಸಲ ಬಂತು ಅಂದರೆ ಬಂದಿದ್ದು ಲೇಟಾಗಿ ಬಂತು ನಮಗೆ. ಅಲ್ಲಿ ಊರಲ್ಲಿ ನಮ್ಮನೇಲಿ ವೀಡಿಯೋ ಮಾಡಿ ಹಾಕಿದ್ದು, ಅವಾಗ ನಮಗಿನ್ನೂ ಏನೂ ಶುರುನೂ ಆಗಿರಲಿಲ್ಲ. ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ ನಿನ್ನೆ ಪಂಪ್ ಕೂಡ ಆನ್ ಆಗಿಲ್ಲ, ಅದು ಟ್ಯಾಂಕ್ ತುಂಬಿಸಿಲ್ಲ. ಮಧ್ಯಾಹ್ನ ತುಂಬಿಸ್ತಾಳು. ನಾನು ಯಾವಾಗ ಬಂದಾಗ್ಲೂ ಫಸ್ಟು ಮಾಡೋ ಕೆಲಸ ನಂದೇನಂದರೆ ಇದನ್ನು ಟ್ಯಾಂಕ್ ತುಂಬಿಸ್ಕೊಳ್ಳೋದು, ಮುಖ ತೊಳೆದೇ ಅಲ್ಲ. ಹಾಗಾಗಿ ಈ ಸಲ ಹಂಗೆ ಮಾಡಿಲ್ಲ ನಾನು. ಕರೆಂಟ್ ಹೋಗೋ ಟೈಮಿಗೆ ಒಂದು 5 ನಿಮಿಷ ಮುಂಚೆ ಹಾಕಿದೆ, ಕರೆಂಟು ಹೋಯಿತು. ಗುಡುಗು ಮಿಂಚು ಜೋರಾಗಿ ಮಳೆನೂ ಬಂತು. ಆಮೇಲೆ ಮಲಗಿದ್ವಿ. ನಮ್ಮಮ್ಮಂಗೆ ರಾತ್ರಿ ಇಡೀ ನಿದ್ದೆ ಬಂದಿಲ್ಲ ಅಂತೆ, ಆ ಸೆಕೆಗೆ ಮೈ ತುರುಕಿ ಆದಂಗೆ ಆಗೋದಂತೆ. ಯಾಕೆ ಅಂತ ಗೊತ್ತಿಲ್ಲ, ನನಗೇನು ಸೆಕೆ ಅನಿಸಿಲ್ಲ. ನಾ ಕಿಟಕಿ ಬಾಗಿಲು ತಗೊಂಡಿದ್ರೆ ಸೆಕೆ ಅನಿಸಿಲ್ಲ, ನಂಗೆ ನಿದ್ದೆ ಬಂತು ಚೆನ್ನಾಗಿನೇ. ಇವ್ರು ಒಂದ್ಸಲ ಎದ್ದು ಬಂದರು. ನಾವು ಯು ಪಿ ಎಸ್ನೂ ಆಫ್ ಮಾಡಿದ್ವಿ, ಯಾಕಂದರೆ ಬೆಳಗ್ಗೆ ಕರೆಂಟ್ ಇದು ಯು ಪಿ ಎಸ್ ಇದ್ದರೆ ಚಾರ್ಜು ಹಪ್ಪಳ ಹೊಯ್ಯೋದಕ್ಕೆ ನಮಗೆ ಆಗುತ್ತೆ ಅಂತ ಹೇಳಿ. ನಾವು ಇಷ್ಟೊತ್ತಿಗೆ ಎದ್ದು ಹೋಯ್ತೀವಿ ಅಂತಲೂ ಅಂದ್ಕೊಂಡಿಲ್ಲ. ನಾವು ಎಷ್ಟೊತ್ತಿಗೆ ಎದ್ದಿದ್ದೀವಿ ಗೊತ್ತಾ, ಅಮ್ಮ 12:30 ಅಲ್ಲ 1:30ಗೇನೋ ನನಗೆ ಎಬ್ಸಿದ್ರು, ಟೈಮ್ ಎಷ್ಟು ನೋಡೆ ನೋಡೆ ಅಂದರು. ನಾನು ಇರಲಿ ಬಿಡಮ್ಮ ಅಂತ ಹೇಳಿದೆ. ಆಮೇಲೆ ಮತ್ತೊಂದ್ಸಲ ಎಬ್ಸಿ ಟೈಮ್ ನೋಡಿದ್ರು, ಆವಾಗ 1:45 ಆಗಿತ್ತು. ಆಮೇಲೆ ಎಂತ ಮಾಡೋಣ ಹೇಳೋಣ ಅಂತ ಎದ್ವಿ. ಇಬ್ಬರು ಹಪ್ಪಳ ಹೊಯ್ಯೋಣ ಅಂತೇಳಿ ಇಬ್ಬರು ಡಿಸೈಡ್ ಮಾಡಿ ಎದ್ವಿ. ಅಂದರೆ ನಾವು ರಾತ್ರಿ ಅಂದ್ಕೊಂಡಿದ್ವಿ 4 ಗಂಟೆಗೆ ಎದ್ದು ಹೊಯ್ಯೋಣಮ್ಮ ಅಂತ ಮಾತಾಡಿದ್ವಿ ಅಷ್ಟೇ, ಅದು ಏನು ಕನ್ಫರ್ಮ್ ಇರಲಿಲ್ಲ. 1:30ಗೆದ್ದು ಹಪ್ಪಳ ಹೊಯ್ಯೋದಕ್ಕೆ ಶುರು ಮಾಡಿದ್ವಿ. ಇವಾಗ 6:30 ಆಯಿತು. ಈಗ ಜಸ್ಟ್ ಮುಗಿಸಿದ್ವಿ. ಇನ್ನೂ ಒಂದು ಪಾತ್ರೆ ಇದೆ, ಅಲ್ಲೊಂದು ಪಾತ್ರೆ ಇದೆ, ಅದರಲ್ಲಿ ಕೂಡ ಒಂದು ಪಾತ್ರೆ ಹೊಯ್ದಿದ್ದೀವಿ. ಆಮೇಲೆ ಸಂಜೆ ಹೊಯ್ಯೋಣ ಅಂತ ಅಂದ್ಕೊಂಡಿದ್ವಿ. ನಿಜ ಹೇಳ್ತೀನಿ, ಇಷ್ಟೊತ್ತಿಗೆ ಹೊಯ್ಬೇಕು ಹಪ್ಪಳನ ಗೊತ್ತಾ, ಒಂದು ಚೂರು ಸುಸ್ತಾಗಿಲ್ಲ, ಬೇಜಾರಾಗಿಲ್ಲ. ಎಷ್ಟು ಚೆನ್ನಾಗಿ ಹಪ್ಪಳ ಸಾಕ್ತು ಅಂದರೆ ತುಂಬ ಚೆನ್ನಾಗಿ ಸಾಕ್ತು. ಖುಷಿ ಆಯಿತು ನನಗೆ. ನಾನು ಹೆಂಗಪ್ಪ ಈ ಕಾಲು ಬೇರೆ ಹಿಂಗಾಗಿದೆ, ಇಲ್ಲಿ ಹಿಂಗೆ ಕೆಳಗಿಟ್ಕೊಂಡು ಕುತ್ಕೊಂತೀನಲ್ಲ ಅದು ತುಂಬ ನೋವಾಗುತ್ತೆ, ದಪ್ಪ ಆಗಿಬಿಟ್ಟಿದೆ, ಇಷ್ಟು ದಪ್ಪ ಆಗಿದೆ ಗಂಟು. ನೋವಿಲ್ಲ ಆದರೆ ಇವತ್ತು ಅಷ್ಟು, ನಿನ್ನೆ ತುಂಬ ನೋವಿತ್ತು, ಕುಂಟ್ಕೊಂತ ಓಡಾಡ್ತಾ ಇದ್ದೆ. ಇವತ್ತಷ್ಟು ನೋವಿಲ್ಲ, ಕೆಳಗೆ ಇಟ್ಕೊಂಡು ಕುತ್ಕೊಂಡಿದ್ದೆ. ಮತ್ತು ನಾನು ಒಲೆ ಹತ್ರ ಕಾಲಿಟ್ಕೊತಾ ಇದ್ದೆ. ಬಿಸಿ ಆದಾಗ ಒಂಚೂರು ಚೆನ್ನಾಗನ್ಸುತ್ತೆ, ನಚ್ಚಗಾಗೋದು ಅಂತಾರಲ್ಲ ಹಂಗಾಗುತ್ತೆ. ಹಪ್ಪಳ ಹೊಯ್ದಾಯಿತು ಸ್ವಲ್ಪ. ಇವತ್ತೇನು ಗೊತ್ತಾ, ಮುಖ ತೊಳೆದ್ನ ನಾನು ಬ್ರಷ್ ಮಾಡಲಿಲ್ಲ. ಮುಖ ತೊಳೆಯೋ ಜೊತೆಗೆ ಅಮ್ಮ ಮಿಕ್ಸಿ ಹಾಕಿದ್ರು. ಹಾಗೆ ನಾವು ರಾತ್ರಿ ಏನು ಮಾಡಿದ್ವಿ, ಬಟ್ಟಲೆ ಬೆಂಕಿ ಹಾಕಿ ಮಲಗಿದ್ವಿ. ಏನಾದರೂ ಆಗಲಿ ಹಾಕೋಣ ಅಂತೇಳಿ ಹಾಕಿ ಮಲಗಿದ್ವಿ. ಅದೆಲ್ಲದೂ ಒಂಥರ ಒಳ್ಳೇದಾಯಿತು ಅನಿಸುತ್ತೆ. ಬಿಸಿ ಬಿಸಿ ನೀರು ಕಾದಿತ್ತು, ಇಡ್ತಿದಂಗೆ ಹೆಸರು ಕೂಡ ಕಾಯಿತು. ಅಂದರೆ ಗಡಿಗೆಯಲ್ಲಿ ನೀರು ಇರ್ತೀವಲ್ಲ, ಅದಕ್ಕೆ ನಾವು ಹೆಸರು ಅಂತ ಹೇಳ್ತೀವಿ. ಅದು ಕೂಡ ಕಾದಿತ್ತು. ಹಾಗಾಗಿ ಮುಖ ತೊಳೆದೆ ಅಷ್ಟೇ, ಬ್ರಷ್ ಮಾಡಿಲ್ಲ. ಎಲ್ಲರೂ ಏನೋ ಬೆಡ್ ಕಾಫಿ ಕುಡಿತಾರಲ್ಲ, ಇವತ್ತು ನಾನು ಬೆಡ್ ಹಪ್ಪಳ ತಿಂದಿದ್ದೀನಿ. ಉಪ್ಪು ಹುಳಿ ಖಾರ ನೋಡಬೇಕಲ್ಲ, ಮತ್ತು ಹಪ್ಪಳ ಅಂದರೆ ನಂಗೆ ಗೊತ್ತಲ್ಲ. ಎಷ್ಟೊತ್ತಿಗೆ ಎಬ್ಸಿದ್ರು ನಾನು ಒಂಚೂರು ಹಪ್ಪಳ ತಿನ್ನೋದು ಜಾಸ್ತಿನೇ, ಒಂದು 7-8 ಹಪ್ಪಳ ತಿಂದಿದ್ದೀನಿ. 7-8 ಜಾಸ್ತಿನ ತಿಂದಿದ್ದೀನಿ ನಂಗೆ ಗೊತ್ತಿಲ್ಲ. ಈ ಹೊಟ್ಟೆ ಉರಿ ಆಗ್ತಾ ಇದೆ. ಅಮ್ಮಂಗೆ 4 ಗಂಟೆಗೆ ಟೀ ಮಾಡಮ್ಮ ಅಂದೆ, ನೀನು ಮಾಡು ಅಂದರು. ನಾನು ಮಾಡು ನೀನು ಮಾಡು ಅಂತ 7 ಗಂಟೆ ಹಾಗೆ ಹೋಯಿತು. ಮುಖ ತೊಳೆದೆಲ್ಲ ಅದು ಹಣೆಗೇನೂ ಇಲ್ಲ. ಟೀ ಮಾಡೋಣ. ನಮ್ಮಮ್ಮನ ಅಡುಗೆ ಮನೆಗೆ ನಾನು ಯಾಕೆ ಬಿಡಲ್ಲ ಗೊತ್ತಾ, ಹಪ್ಪಳ ತಿರ್ಸಕ್ಕೆ ಇಡೀ ಅಡುಗೆ ಮನೆ ಗಲೀಸ್ ಮಾಡ್ತಾರೆ. ಈಗ ಅಡುಗೆ ಮನೆಗೆ ನಾನು ಬೈತೀನಿ ಅಂತ ಅಡುಗೆ ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಇಲ್ಲಿ ಇಟ್ಕೊಂಡು ಮಾಡೋ ಜಾಸ್ತಿ, ಗಲೀಜಾಗೋದಿಲ್ಲ. ಅವ್ರು ಮಾಡೋಕ್ಕಿಂತ ಚೆಲ್ಲದೇ ಜಾಸ್ತಿ. ಈ ಸಲ ನಾನೇ ಯಾಕೋ ಇಷ್ಟು ಚೆಲ್ಲಿದ್ದಿಲ್ಲಲ್ಲ ನಮ್ಮ. ನಾನು ಯಾವತ್ತೂ ಹಪ್ಪಳದಿಟ್ಟು ಒಂದು ಹನಿ ವೇಸ್ಟ್ ಮಾಡೋದಿಲ್ಲ. ನಾನು ಪಾತ್ರೆನಾದರೂ ಅಷ್ಟೇ ಅದನ್ನು ಕ್ಲೀನ್ ಇರಬೇಕು ನನಗೆ ಹಾಗೆ. ಈ ಸಲ ಯಾಕೋ ಗೊತ್ತಿಲ್ಲ, ಹೋದ ಸಲನೂ ಹಾಗೆ ಆಗಿತ್ತು, ಈ ಸಲನೂ ಹಾಗೆ ಆಗಿದೆ. ಬೇರೆ ಕರೆಂಟ್ ಒಂದು ಬಂದರೆ ಸಾಕು. ಸು ಬೆಳ್ಳಿ ಬಾ, ನಮ್ಮಮ್ಮ ಮನೆ ಇಲ್ಲೊಂದು ಕಪ್ಪೆ ಸಾಕೊಂಡಿದ್ದಾರೆ. ನಮ್ಮಮ್ಮ ಮುಂದ್ಗಡೆ ಇರುತ್ತೆ, ನಾನು ಬೆಳಗ್ಗೆ ಎದ್ದು ಎಡಿಟಿಂಗಿಗೆ ಬರ್ತೀನಲ್ಲ, ಅವಾಗ ಮುಂದ್ಗಡೆ ಬಂದು ನಾನು ಮೇಲ್ಮೇಲೆ ಹಾರುತ್ತೆ. ಇವತ್ತು ನಾವು ಅಲ್ಲೆಲ್ಲೂ ಇಲ್ಲಲ್ಲ, ಇಲ್ಲಿ ಅಮ್ಮನ ಹುಡ್ಕೊಂಡು ಬಂದಿದೆ ಕಪ್ಪೆ. ಎಲ್ಲಿ ಹೋದೇನಪ್ಪ ಆಮೇಲೆ, ಅಲ್ಲಿ ಹೋದೆ ನಡಿ ಹೋದೇನ. ಮುಖ ತೊಳೆದು ಇನ್ನೊಂದ್ಸಲ ಬ್ರಷ್ ಮಾಡಿ ಒಂದೊಳ್ಳೆ ಟೀ ಕುಡಿಯೋಣ ಬನ್ನಿ. ಶ್ರೇಯು ಎದ್ದು ಮಲಗಬೇಕಂತ ಈ ಥರ ಇದೆ. ನನ್ನ ಜೀವಮಾನದಲ್ಲಿ ಯಾವತ್ತೂ ನಾನು ಎದ್ದೋಳು ಫಸ್ಟು ಹೋಗೋದೆ ಬಾತ್ರೂಮ್ಗೆ ಹೋಗಿ ಮುಖ ತೊಳೆದು ಬ್ರಷ್ ಮಾಡಿನೆ ಹೊರಗೆ ಬರೋದು. ನಾನು ಏನು ಬಾಯಿಗೆ ಹಾಕೋದಿಲ್ಲ. ಕೆಲವೊಬ್ರು ಹೇಳ್ತಾರೆ ಬ್ರಷ್ ಮಾಡಿದ್ರೆ ನೀರು ಕುಡಿದ್ರೆ ತುಂಬ ಒಳ್ಳೆಯದು ಅಂತ, ನಂಗೆ ಅದೇನೋ ಗೊತ್ತಿಲ್ಲ. ನಂಗೆ ಫಸ್ಟು ಎದ್ದ ತಕ್ಷಣ ಮುಖ ತೊಳೆದು ಬ್ರಷ್ ಮಾಡಬೇಕು, ಆಮೇಲೆ ನಾನು ಏನಾದರೂ ತಿನ್ನೋದು.
ನನ್ನ ಜೀವಮಾನದಲ್ಲಿ ಇದೆ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಈ ಥರ ಹಪ್ಪಳ ತಿಂದಿರೋದು. ಸುಬ್ಬಿ ಬಾಯಿಲಿ, ಹುಳ ಹಿಡಿತಾ ಇದ್ದಾಳೆ, ಬಾಯಿಲಿ ಬಾ. ಈಗ ಬೆಳಗ್ಗೆ ಎದ್ದ ತಕ್ಷಣ ನನ್ನನ್ನು ರಗಳೆ ಮಾಡ್ತಾಳೆ ಹಾಲು ಹಾಕು ಅಂತ. ಚೆಂದ ಇದು ಹೋಸಲ ಬಂದಾಗ ಸತೋದಾಗ ಕದಂಗೆ ಆಗಿತ್ತು, ನೀ ತೋರಿಸ ಇರಲಿಲ್ಲ ನಾನು ಯಾವುದೋ ಹಬ್ಬದಕ್ಕೆ ಬಂದಾಗ. ಈ ಒಳ್ಳೆ ಚೆಂದಾಗಿದ್ದಾಳೆ. ಶುಭಿ ಶುಭಿ ನಮ್ಮ ಶ್ರೇಯು ಅದನ್ನು ಮಲಗಿಸೋದು, ಮಲಗು 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 ಅಂತ. ನಮ್ಮಮ್ಮ ಅಡುಗೆ ಮನೆ ನೋಡಿ, ನಾನು ಬರೋದ್ರೊಳಗೇ ಕ್ಲೀನ್ ಮಾಡಿದ್ದಾರೆ, ಅದನ್ನ ಈಗ ತೋರಿಸ್ಬೇಕಾ ನೀನು ಅಂತ ನನ್ನ ಹತ್ರ ಬೈತಾ ಇದ್ದರು. ಮೇಲೆಲ್ಲ ಕ್ಲೀನ್ ಮಾಡಿ ಕೆಳಗಡೆ ಹಾಗೆ ಬಿಟ್ಟಿದ್ದಾರೆ. ಇದನ್ನೀಗ ಮತ್ತೆ ನಾವು ಕ್ಲೀನ್ ಮಾಡ್ಕೊಬೇಕು. ಅದಕ್ಕೇ ನಾನು ಇಲ್ಲಿ ಅಡುಗೆ ಮನೇಲಿ ಏನು ಹಚ್ಕೊಳ್ಳೋದಕ್ಕೆ ಹೋಗೋಲ್ಲ, ಹೊರಗಡೆ ಮಾಡ್ಕೊಂಡು ಹೊರಗಡೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಹಾಗೆಯೇ ಈಗ ಟೀ ಕುಡಿಯೋಣ ಅಂತ ಎದ್ದು ತುಂಬ ಹೊತ್ತಾಗೋಯಿತು. ಎಷ್ಟು 2 ಗಂಟೆಗೆ ಎದ್ದವರು, ಈಗ ಹತ್ತತ್ರ 7 ಗಂಟೆ ಆಯಿತು ಅಂತ ಅನ್ಕೊತೀನಿ. ಬಂದಾಗಿಂದ ನಂದೇ ಟೀ ಆಗಿದೆ ಅಡುಗೆ ಮನೇಲಿ, ಈಗ ಟೀ ಮಾಡ್ಕೊತೀನಿ. ಊರಲ್ಲಿ ಹಾಲಿನ ಕೆನೆ ಹೇಗಿರುತ್ತೆ ನೋಡಿ, ಎಷ್ಟು ಗಟ್ಟಿ ಇರುತ್ತೆ ಅಂದರೆ ಎಡ್ಜಿಗೆ ನಾನು ಒಂದು ಚಾಕು ಇಲ್ಲ ಚಮಚ ತಗೊಂಡು ಕಟ್ ಮಾಡಿ ಹಾಲನ್ನು ಬಗ್ಗಿಸ್ತೀನಿ. ಕಮ್ಮಿ ಅಂದರೆ 1 ಇಂಚಷ್ಟು ದಪ್ಪ ಇರುತ್ತೆ. ನೆನ್ನೆ ಮಳೆ ಬಂದಿದೆ ಅಂತ ಅನ್ನೋ ಥರನೇ ಅನ್ನಿಸ್ತಿಲ್ಲ. ಹೊರಗಡೆ ಮಳೆ ಬಂದರೆ ಏನಂದರೆ ಇಡೀ ವಾತಾವರಣನೇ ಒಂಥರ ಬದಲಾಗ್ಬಿಡುತ್ತೆ, ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಆ ಮಣ್ಣಿನ ವಾಸನೆ ಅದು ಎಲ್ಲ. ಆದರೆ ಮಳೆ ಬಂದಿದೆ ಅಂತ ಅನ್ನಿಸ್ತಾನೇ ಇರಲಿಲ್ಲ, ಆ ಥರ ನೆಲ ಎಲ್ಲ ಆರಿ ಹೋಗಿತ್ತು. ಆಯ್ತು 2 ಗಂಟೆಗೆ ಎದ್ದು ಬೈತಿದ್ದೆ, ಅದು ಕಾಲು ಭಾಗ ಅರ್ಧ ಭಾಗ ಆಯ್ತು, ಅರ್ಧ ಇದೆ ತಿಂಡಿ. ಅದೇ ಉಪ್ಪಿಟ್ಟು ಅದನ್ನೇನಾದರೂ ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ನಮ್ಮನೆಯವರು ಫೋನ್ ಮಾಡಿದ್ರು, ಮಳೆ ಬಂದಿದೆಯಲ್ಲ ಆ ಫೀಲೇ ಬೇರೆ ಥರ ಇದೆ ಅಂತಿದ್ರು, ಮತ್ತು ಎಷ್ಟು ಹಪ್ಪಳ ತಿಂದೆ ಅಂತ ಹೇಳಿದ್ರು. ಅದಕ್ಕೇ ಅದನ್ನೇನಾದರೂ ನನ್ನಿಂದ ಕಂಟ್ರೋಲ್ ಮಾಡೋಕ್ಕಾಗುತ್ತಾ ಅಂತ ಅಂದೆ ನಮ್ಮನೆಯವರಿಗೆ. ಹೆಣ್ಮಕ್ಳು ಕೆಲಸ ಮುಗಿಯೋದೇ ಇಲ್ಲ ಅಂತ ಅನಿಸುತ್ತೆ. ಹಾಗೆಯೇ ಈಗ ಸೆಂಡಿಗೆ ಇಡೋದಕ್ಕೆ ಬಂದಿದ್ದೀವಿ. ನಮ್ಮನೇಲಿ ಅಮ್ಮ ಜೀರಿಗೆ ಮತ್ತು ಎಳ್ಳನ್ನ ಬೆಳಗ್ಗೆ ಹಾಕ್ತಾರೆ. ಕೆಲವೊಬ್ಬರು ನೀರು ಕುದಿಬೇಕಿದ್ರೇ ಜೀರಿಗೆನ ಹಾಕ್ತಾರೆ, ಹಾಕಬೇಡಿ ಆ ಬಣ್ಣನೇ ಬದಲಾಗ್ಬಿಡುತ್ತೆ, ಒಂಥರ ಆ ಕಲರ್ ಬರುತ್ತೆ. ಹಾಗಾಗಿ ನಾವು ಬೆಳಗ್ಗೆ ಸೆಂಡಿಗೆ ಇಡಬೇಕಿದ್ರೆ ಈ ಥರ ಒಂಚೂರು ಗಂಟು ಆ ಥರದ್ದು ಏನೂ ಇರಲಿಲ್ಲ, ತುಂಬಾ ಚೆನ್ನಾಗಾಗಿತ್ತು. ಏನಂದರೆ ಇದು ಬಿಡೋದು ಸ್ವಲ್ಪ ರಗಳೆ ಅಂತ ಅನಿಸುತ್ತೆ, ಯಾಕಂದರೆ ನನಗೆ ಸ್ವಲ್ಪ ಎಡ್ಚೆಡ್ಚೆ ಥರ ಆಗ್ತಾಯಿತ್ತು. ಅಮ್ಮ ಒಂದ್ರ ಮೇಲೆ ಒಂದು ಬಿಡಬೇಡ ಬಿಡಬೇಡ ಅಂತಿದ್ರು. ಏನಾಗಲ್ಲ ಬಿಡಮ್ಮ, ಒಣಗಿದ ಮೇಲೆ ಸರಿಯಾಗುತ್ತೆ ಅಂತ ಅಮ್ಮಂಗೆ ಹೇಳ್ತಾ ಇದ್ದೆ. ಈಗ ಹಪ್ಪಳ ಕೂಡ ಒಣಗಿಸ್ಬೇಕು, ಫಸ್ಟು ಸೆಂಡಿಗೆ ಬಿಟ್ಕೊಬಿಡೋಣ. ಬಿಸಿಲಾದ ಮೇಲೆ ಕುತ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತಲ್ವ, ಹಾಗಾಗಿ ಫಸ್ಟು ಸೆಂಡಿಗೆ ಬಿಟ್ಕೊಬಿಡೋಣ, ಆಮೇಲೆ ಹಪ್ಪಳ ಒಣಸೋಣ ಅಂತ ಅಂದ್ಕೊಂಡೆ.
ಈ ಟೈಮಲ್ಲಿ ಹೆಂಗಸರಿಗೆ ಎಷ್ಟು ಕೆಲಸ ಮಾಡಿದ್ರೂ ಸಾಕಾಗೋದಿಲ್ಲ, ಎಲ್ಲರೂ ಹೀಗೆ ಮಾಡ್ತೀರಾ ಅಥವಾ ನಾವು ಮಾತ್ರ ಹೀಗೇನೋ ಅಂತ ಒಂದೊಂದ್ಸಲ ಅನಿಸುತ್ತೆ. ನೀವು ಎಲ್ಲ ಹಪ್ಪಳ ಸಿಂಡಿಗೆ ಎಲ್ಲ ಮಾಡ್ಕೊತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ತುಂಬ ಜನ ಹೇಳ್ತಾಯಿದ್ರು ನಾನು ಮರಿಗೆಣಸಿನ ಹಪ್ಪಳ ಮಾಡಿದೆ, ಆಮೇಲೆ ಏನೇನೋ ಮಾಡಿದೆ ಅಂತ ಕೂಡ ಹೇಳಿದರು. ನಾವು ಆ ಥರದ್ದೇನು ಮಾಡೋದಿಲ್ಲ, ಚಿನಿಕಾಯಿ ಹಪ್ಪಳ ಮಾಡ್ತೀವಿ, ಹಾಗೆ ಅಕ್ಕಿ ಹಪ್ಪಳನೇ ಸ್ವಲ್ಪ ಜಾಸ್ತಿ ಮಾಡೋದು, ಆಮೇಲೆ ಹಲಸಿನಕಾಯಿ ಹಪ್ಪಳ ಇದಿಷ್ಟು ಮಾಡ್ಕೊತೀವಿ. ಅಮ್ಮ ಸ್ವಲ್ಪ ಹಪ್ಪಳ ಒಣಗಿಸ್ಕೊಟ್ಟು ಬಂದರು, ಯಾಕಂದರೆ ಶೈವ ತಿಂಡಿ ಮಾಡಿ ಅಂತ ಹೇಳ್ತಾ ಇದ್ದ. ಹಾಗಾಗಿ ತಿಂಡಿ ಅಮ್ಮ ರೊಟ್ಟಿ ಮಾಡ್ತೀನಿ ಅಂದರು, ಬೇಡಮ್ಮ ಉಪ್ಪಿಟ್ಟು ಮಾಡು ಅಂದ, ಯಾಕಂದರೆ ನಾವು ಹಪ್ಪಳ ಎಲ್ಲ ತಿಂದಿದ್ವಲ್ಲ ಹಾಗಾಗಿ ಬೇಡ ಅಂತ ಹೇಳಿ ಗೋಧಿ ರವೆ ಉಪ್ಪಿಟ್ಟನ್ನು ಮಾಡಿದರು. ಅವರು ಗೋಧಿ ರವೆ ಉಪ್ಪಿಟ್ಟು ಅವ್ರಿಗೆ ಇಷ್ಟ ಅಂತೆ, ಹಾಗಾಗಿ ಗೋಧಿ ರವೆನ ತರಿಸ್ಕೊತಾರೆ. ನಾನು ಕೂಡ ಬರಬೇಕಿದ್ರೆ 1 kg ತೊಗೊಂಡು ಬಂದಿದ್ದೆ, ಯಾಕಂದರೆ ಈ ಥರ ನಮಗೆ ಏನಾದರೂ ಕೆಲಸ ಮಾಡೋದು ಬೇಡ ಅಂತ ಅಂದ್ಕೊಂಡಾಗ ಉಪ್ಪಿಟ್ಟು ಮಾಡೋದಕ್ಕಾಗತ್ತೆ ಅಂತ. ಹಾಗೇ ಶ್ರೇಯುಗೆ ಹಪ್ಪಳ ಉಪ್ಪಿಟ್ಟನ್ನ ಹಾಕಿ ಕೊಡ್ತಾ ಇದ್ದೀನಿ. ಅವನು ಯಾಕೋ ಇವತ್ತು ಸ್ವಲ್ಪ ರಗಳೆ ರಗಳೆ ಮಾಡ್ತಾ ಇದ್ದ, ನೀನೇ ತಿನ್ನಿಸು ತಿನ್ನಿಸು ಅಂತ ಇದ್ದ, ಹಾಗಾಗಿ ನಾನೇ ಉಪ್ಪಿಟ್ಟನ್ನ ತಿನ್ನಿಸೋಣ ಅಂತ ಹೇಳಿ ಉಪ್ಪಿಟ್ಟನ್ನು ತಿನ್ನಿಸ್ತಾ ಇದ್ದೀನಿ. ಅಮ್ಮ ಉಪ್ಪಿಟ್ಟು ಚೆನ್ನಾಗಿ ಮಾಡ್ತಾರೆ, ನನಗೆ ಅವ್ರು ಮಾಡೋ ಅಕ್ಕಿ ರವೆ ಉಪ್ಪಿಟ್ಟು ಇನ್ನೂ ಇಷ್ಟ ಆಗುತ್ತೆ. ಇವತ್ತು ತುಂಬ ಅಂದರೆ ತುಂಬಾ ಕೆಲಸ ಆಯಿತು, ಮತ್ತು ಸಂಜೆ ಕೂಡ ಹಾಗೇ ಹಪ್ಪಳ ಹೊಯ್ಯೋಣ ಅಂತ ಅಂದ್ಕೊಂಡಿದ್ದೀವಿ, ನೋಡಬೇಕು ಏನಾಗುತ್ತೆ ಅಂತ ಹೇಳಿ. ಮಧ್ಯಾಹ್ನ ಕೂರೋದಕ್ಕಾಗಲ್ಲ, ನನಗೆ ಬಿಸಿಲು ಜಾಸ್ತಿ ಆದಂಗೂ ನನಗೆ ತುಂಬ ಸುಸ್ತಾಗೋದಕ್ಕೆ ಶುರುವಾಗಿಬಿಡುತ್ತೆ, ಅದು ಗೊತ್ತಲ್ವಾ ಬಿಸಿಲು ಎಷ್ಟಿದೆ ಅಂತ ಹೇಳಿ. ಅದು ಮಳೆ ಬಂದು ಹೋದರೆ ಇನ್ನೂ ಬಿಸಿಲು ಜಾಸ್ತಿ. ರೌಸು ಅಂತ ಹೇಳ್ತೀವಿ ನಾವು, ತುಂಬ ರೌಸ್ ಇರುತ್ತೆ. ಅಮ್ಮ ಅದೇ ಅಂತಿದ್ರು ಮತ್ತೆ ಸಂಜೆ ಮಳೆ ಬರುತ್ತೇನೋ ಅಂತ ಹೇಳ್ತಾ ಇದ್ರು. ಒಂದ್ಸಲ ಮಳೆ ಬರೋ ತನಕ ಆಮೇಲೆ ಪದೇ ಪದೇ ಮಳೆ ಬೇಡ ಅಂದರೂ ಬರ್ತಾ ಹೋಗುತ್ತೆ. ಅಮ್ಮನ ಹಪ್ಪಳ ಮಾಡಿ ಕನ್ಸಿ ಆಗಿತ್ತಲ್ವ, ಅದನ್ನು ಅಮ್ಮಂಗೆ ಈಗ ನಾನು ಬಾಕ್ಸಿಗೆ ತುಂಬಿ ಕೊಡ್ತೀನಿ. ಹಪ್ಪಳ ಬಾಕ್ಸ್ ತುಂಬೋದು ಮಾತ್ರ ನಾನೇ ಯಾವಾಗಲೂ. ಅಮ್ಮ ನೀನು ಅಮ್ಮನೇ ಚೆನ್ನಾಗಿ ತುಂಬ್ತಾರೆ, ನೀವೇ ತುಂಬ್ರಿ ಅಂದರೆ ಅವ್ರು ತುಂಬೋದಿಲ್ಲ, ನೀನೇ ತುಂಬು ತುಂಬು ಅಂತಾರೆ. ಬುಡ ಏನಂದರೆ ಅಗ್ಲ ಇರಬೇಕು, ಆವಾಗ ಹಪ್ಪಳ ತುಂಬೋದಕ್ಕೆ ಚೆನ್ನಾಗುತ್ತೆ. ಫಸ್ಟ್ ಮಾತ್ರ ಇಷ್ಟು ಚೆನ್ನಾಗಿ ಬರುತ್ತೆ, ಆಮೇಲೆ ಇಷ್ಟು ಚೆನ್ನಾಗಿ ಬರೋದಿಲ್ಲ. ಹಪ್ಪಳ ಮಾತ್ರ ತುಂಬಾ ಚೆನ್ನಾಗಿ ಆಗಿದ್ದಾವೆ ಈ ಸಲ. ಈ ಸಲ ಅಂತಲ್ಲ ಯಾವಾಗಲೂ ಅಷ್ಟೇ, ನಮ್ಮ ಹಪ್ಪಳ ಮಾತ್ರ ಯಾವಾಗೂ ಚೆನ್ನಾಗಾಗುತ್ತೆ. ನಾವು 1 ವರ್ಷವೂ ನಮ್ಮ ಹಪ್ಪಳ ಹಾಳಾಗಿದೆ ಅನ್ನೋ ಥರ ಯಾವತ್ತೂ ಇಲ್ಲ. ಹಾಗಾಗಿಯೇ ನಾವು ಹೊಸ ಖಾರದ ಪುಡಿ ನಾವು ಯಾವುದಕ್ಕೂ ಕಾಂಪ್ರಮೈಸ್ ಆಗೋದಿಲ್ಲ, ಹಪ್ಪಳಕ್ಕೆ ಮತ್ತು ಉಪ್ಪಿನಕಾಯಿಗೆ ಮಾತ್ರ. ಹೊಸ ಖಾರದ ಪುಡಿ ಆಗಬೇಕು ಮತ್ತು ಹೊಸ ಅಕ್ಕಿ ಆಗಬೇಕು. ಅಕ್ಕಿ ಮಾಡಿಸಿ ಇಷ್ಟೇ ದಿನ ಆದ ನಂತರನೇ ಹಪ್ಪಳ ಮಾಡಬೇಕು. ಅಕ್ಕಿ ಮಾಡಿಸಿ ತುಂಬ ದಿನ ಇಟ್ಟರೂ ಕೂಡ ಹಪ್ಪಳ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಮತ್ತು ಇಷ್ಟೇ ದಿನ ನೆನೆಸಬೇಕು, ಇಷ್ಟಿಷ್ಟೇ ಹಾಕಬೇಕು ಅನ್ನೋ ಅಳತೆ ಅಂದಾಜು ಎಲ್ಲ ಕರೆಕ್ಟಾಗಿ ಹಾಕಿ ಹಪ್ಪಳನ ಮಾಡ್ತೀವಿ. ಈ ವರ್ಷ ಹಪ್ಪಳ 1 ಬಾಕ್ಸಷ್ಟು ಹಪ್ಪಳ ಕಡಿಮೆ. ನಾನು ಅಮ್ಮಂಗೆ ಅದೇ ಹೇಳ್ತಾ ಇದ್ದೆ, ಭಾಳ ಹಾಕ್ಬೇಡಮ್ಮ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೆ. ಅಮ್ಮ ಅದಕ್ಕೆ ನೀ ಬಂದ ಮೇಲೇ ಹಪ್ಪಳಕ್ಕೆ ನೆನೆಸ್ತೀನಿ ಅಂತ ನಾ ಬಂದ ಮೇಲೇ ಹಾಕಿದ್ರು. ಕರೆಕ್ಟಾಗಿ 5 ಗಿದ್ನ ಹಾಕಿದ್ದಾರೆ, ಇಲ್ಲಾಂದರೆ 6 ಗಿದ್ನ 6.5 ಗಿದ್ನ ಹಾಕ್ಕೊಂಡು ಮಾಡ್ತಾ ಇದ್ವಿ. ಇವಾಗಂತೂ ನಿಜ ಹೇಳ್ತೀನಿ ಮಾಡೋಕ್ಕೇ ಆಗ್ತಾಯಿಲ್ಲ, ಅದು ಈ ಬಿಸಿಲಿಗಂತೂ ಕೂರಕ್ಕೂ ಆಗಲ್ಲ ನಿಲ್ಲಕ್ಕೂ ಹೋಗಲ್ಲ ಆ ಥರ ಆಗ್ತಾಯಿತ್ತು. ಇಷ್ಟು ಹಪ್ಪಳ ಆಯಿತು, ಅಮ್ಮನ ಹಪ್ಪಳ ಹದ್ದು ಬದಿ ಆಯಿತು. ಹಾಗೆಯೇ ಈಗ ನಾನು ಅಮ್ಮ ಸೇರಿ ತಿಂಡಿ ತಿನ್ನೋಣ ಅಂತ ಬಂದ್ವಿ. ಉಪ್ಪಿಟ್ಟು ತಣ್ಣಗಾಗ್ಬಿಟ್ಟಿತ್ತು, ನನಗೆ ಹಪ್ಪಳ ತಿಂದಿದ್ದೆ ಅಲ್ಲ ಹೊಟ್ಟೆ ಉರಿ 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 ಅನ್ನಿಸ್ತಾ ಇತ್ತು. ಶ್ರೇಯು ಸ್ವಲ್ಪ ಉಪ್ಪಿಟ್ಟು ಬಿಟ್ಟಿದ್ದ, ನಾನು ಅದಕ್ಕೇ ಚೂರು ಉಪ್ಪಿಟ್ಟು ಹಾಕ್ಕೊಂಡು ಮೊಸರು ಹಾಕ್ಕೊಂಡು ಒಂದು ಹಪ್ಪಳನ ಸುಟ್ಕೊಂಡು ತಿಂತಾ ಇದ್ದೀನಿ. ಮೊಸರು ಸ್ವಲ್ಪ ಜಾಸ್ತಿ ತಿನ್ನೋಣ ಅಂತ ಹೇಳಿ ಮೊಸರನ್ನ ಹಾಕ್ಕೊಂಡಿದ್ದೀನಿ. ಯಾರಿಗೆಲ್ಲ ಉಪ್ಪಿಟ್ಟು ಮೊಸರು ಇಷ್ಟ ಕಮೆಂಟಲ್ಲಿ ತಿಳಿಸಿ. ಅಮ್ಮ ಹಾಲಿನ ಗಡಿಗೆಲೇ ಹೆಪ್ಪು ಹಾಕಿದ್ರು ಮೇಲ್ಗಡೆ, ಆ ಮೊಸರಿನ ಮೇಲೆ ಕೂಡ ಹೆಪ್ಪು ಹೆಂಗೆ ಗಟ್ಟಿ ಇರುತ್ತೆ ಗೊತ್ತಾ, ಗಟ್ಟಿ ಇರುತ್ತೆ. ಈಗ ತಿಂಡಿ ತಿಂದು ನೆಕ್ಸ್ಟ್ ಏನು ಕೆಲಸ ಇದೆ ಅಂತ ಹುಡ್ಕೊಬೇಕು. ಏನಪ್ಪ ಅಂದರೆ ಹಪ್ಪಳ ಹೊಯ್ದಿದ್ದೀವಿ ಅಂದರೆ ಒಂದು ರಾಶಿ ರಾಶಿ ಪಾತ್ರೆಗಳಿರುತ್ತೆ. ಇವತ್ತು ರೇಣುಕಾಕ ಬರೋದಿಲ್ಲ, ಹಾಗಾಗಿ ಈಗ ಪಾತ್ರೆ ತೊಳೆಯೋ ಕೆಲಸ ನಂದು. ಹಾಗೆಯೇ ಬಟ್ಟೆ ಕೂಡ ಅಷ್ಟೇ, ನಿನ್ನೆ ಸಂಜೆ ಗುಡುಗು ಮೆಂಚು ಇತ್ತಲ್ವ, ಸಂಜೆ ಒಂದೊಂದ್ಸಲ ವಾಶ್ ಮಾಡಿಬಿಡ್ತೀನಿ ಶ್ರೇಯಿದು ಅಮ್ಮಂದು ಎಲ್ಲ. ನಿನ್ನೆ ಇರೋದಕ್ಕೆ ಸಂಜೆ ಕೂಡ ಬಟ್ಟೆ ವಾಶ್ ಮಾಡಿರಲಿಲ್ಲ, ಬಟ್ಟೆ ಕೂಡ ನೆನೆಸಿ ಇಟ್ಕೊಂಡಿದ್ದೀನಿ.
ಪಾತ್ರೆ ತೊಳೆದ ಆದ ತಕ್ಷಣ ಬಟ್ಟೆ ಕೂಡ ವಾಶ್ ಮಾಡಿಬಿಡ್ತೀನಿ. ಎರಡನೇ ಸಲದ ಹಪ್ಪಳದ ಕಂಬಳ ಕೂಡ ಮುಗಿತಾ ಇದೆ. ಅಮ್ಮಂಗೆ ನೀ ಬರಬೇಡ ಅಂತ ಹೇಳಿದೆ, ಯಾಕಂದರೆ ತುಂಬ ಅಂದರೆ ತುಂಬ ಬಿಸಿಲಿತ್ತು. ಹಾಗಾಗಿ ನಾನು ದಪ್ಪ ಟವಲ್ನ ಮೇಲೆ ಒದ್ದೆ ಮಾಡಿಕೊಂಡು ಹಾಕ್ಕೊಂಡು ಹಪ್ಪಳನ ತೆಗಿತಾ ಇದ್ದೀನಿ. ಹಪ್ಪಳನ ತುಂಬ ಹೊತ್ತು ಕೂಡ ಒಣಗಿಸಬಾರ್ದು, ಅದೊಂದು ಸ್ವಲ್ಪ ಒಬ್ಬಸಿ ಒಬ್ಬಸಿ ಅಂತ ಹೇಳ್ತೀವಿ, ಹಾಗಿದ್ದಾಗೇ ತೆಗೆದು ಬಿಡಬೇಕು. ಅಮ್ಮ ಬಂದು ಬುಟ್ಟಿನ ಒಯ್ದರು, ಯಾಕಂದರೆ ಒಬ್ಳಿಗೆ ಕಷ್ಟ ಆಗುತ್ತೆ ಅಂತ ಹೇಳಿ. ಯಾಕೋ ಮಳೆ ಮೋಡ ಥರ ಆಗ್ತಾ ಇತ್ತಲ್ವ, ಇನ್ನೂ ಹಪ್ಪಳ ಮತ್ತು ಹೊಯ್ಯೋದು ಕೂಡ ಇತ್ತು, ಒಣಗಿಸೋದು ಕೂಡ ಇತ್ತಲ್ವ. ಹಾಗಾಗಿ ನಾನು ಹುಲ್ಲನ್ನ ಎಲ್ಲ ಒಟ್ಟು ಮಾಡಿ ಅದ್ರ ಮೇಲುಗಡೆ ಒಂದು ಪ್ಲಾಸ್ಟಿಕ್ ಶೀಟನ್ನ ಹಾಕೋಣ ಅಂತೇಳಿ ಹುಲ್ಲನ್ನ ಒಟ್ಟು ಮಾಡ್ತಾ ಇದ್ದೀನಿ. ನಿಲ್ಲಕ್ಕಾಗ್ತಾನೇ ಇಲ್ಲ, ಆ ಥರ ಬಿಸಿಲಿದೆ. ಹಾಗೆಯೇ ಈ ಹಪ್ಪಳದ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇನ್ನು ಸ್ನಾನ ಮಾಡಿ ಆರಾಮಾಗಿ ಒಂದು ಗಂಟೆ ಇಲ್ಲ ಎರಡು ಗಂಟೆ ಚೆನ್ನಾಗಿ ಮಲಗಬೇಕು.